ಹಲೋ, ಆ ಭಟ್ರೆ ಬಂದೆ. ಏಯ್ ತಗೋ, ಇದನ್ನ ಹಿಡ್ಕೊಂಡು ಬಂದವರಿಗೆಲ್ಲ ವೆಲ್ಕಮ್ ಮಾಡು. ನೋ ಬ್ರೋ, ನನಗಾಗಲ್ಲ. ನಿನಗಿಂತ 3 ತಿಂಗಳು ದೊಡ್ಡವ್ ನಾನು. ದೊಡ್ಡವ್ರು ಹೇಳಿದ್ದನ್ನ ಚಿಕ್ಕವ್ರು ತೆಪ್ಪಗೆ ಪಾಲಿಸ್ಬೇಕು. ಬನ್ನಿ ಬನ್ನಿ. ಎಪ್ಪತ್ತೈದು ಡಿಸ್ಕೌಂಟ್, ಯಾರ ಮನೆ ಹಾಳು ಮಾಡೋಕೋ. ಇವತ್ತು ಒಂದೇ ದಿನಕ್ಕೆ ಅದು ಎಷ್ಟು ಲಕ್ಷ ಲಾಸ್ ಆಗುತ್ತೋ. ಈ ಸ್ಕಂದಂಗೆ ಅಂತೂ ಬುದ್ಧಿನೇ ಇಲ್ಲ. ಬನ್ನಿ ಬನ್ನಿ ಬನ್ನಿ. ವೆಲ್ಕಮ್ 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 ವೆಲ್ಕಮ್. ನೋಡ್ಕೊಂಡು ಹಾಕ್ರಿ, ಹೇಗೆ ವೆಲ್ಕಮ್ ಮಾಡೋದು? ಅಯ್ಯೋ ಸಾರಿ ಮೇಡಮ್, ಪೆಟ್ಟಾಯ್ತಾ? ತೆಗಿರಿ ಕೈನ, ನಾನ್ ಸೆನ್ಸ್. ಓಹ್, ನಾನ್ ಸೆನ್ಸ್ ಥರ ಆಡ್ಬಿಡ್ನ. ಮತ್ತೆ ಸಾರಿ ಮೇಡಮ್. ಬಂದಿರೋದೇ ಬಿಟ್ಟು ಊಟ ಮಾಡಕ್ಕೆ. ಅದ್ರಲ್ಲೂ ದೌಲತ್ ಬೇರೆ. ಏನಂದ್ರಿ? ಏನಿಲ್ಲ ಮೇಡಮ್, ಮುಂದಿನ ಸಲ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡ್ತೀವಿ ಬಿಡಿ. ಡಿಸ್ಕೌಂಟ್ ಅಲ್ವಾ, ಅದಕ್ಕೆ ಜಾಸ್ತಿ ಜನ ಬಂದ್ಬಿಟ್ಟಿದ್ದಾರೆ. ಸೊ ಮೈಂಟೈನ್ ಮಾಡುವಾಗ ಒಂಚೂರು ಎಡವಟ್ ಆಯ್ತು. ದೊಡ್ಡವ್ರು ಸುಮ್ಮನೆ ಹೇಳ್ತಾರ, ಅಗಳಿ ಚೆಲ್ಲಿದ್ರೆ ಕಾಗೆಗಳಿಗೆ ಕಡಿಮೆ ಅಂತ. ಏನ್ರಿ ಇದು, ಕಸ್ಟಮರ್ಗಳನ್ನ ಈ ತರ ಟ್ರೀಟ್ ಮಾಡ್ತಿದ್ದೀರಾ? ಅಯ್ಯೋ ನಾನೆಲ್ಲ ಹಾಗೆ ಹೇಳ್ದೆ. ಅದ್ ಯಾವ್ಯಾವ ಕೆಲ್ಸದ ಬಾರ್ದೇ ಇರೋ ಗಾದೆಗಳನ್ನ ಹೇಳ್ಕೊಂಡು ಯಾರು ನನ್ನ ಕೆಲ್ದ ಬರ್ತಾರೆ ಇಲ್ಲಿಗೆ? ಕಾಗೆಗಳಂತೆಲ್ಲ ಹೇಳ್ತಿದಿರ. ಆಫರ್ ಜಾಸ್ತಿ ಕೊಟ್ರೆ ಕಸ್ಟಮರ್ ಜಾಸ್ತಿ ಬರ್ತಾರೆ ಅನ್ನೋದನ್ನ ಹಳೆ ಸ್ಟೈಲ್ ಹೇಳ್ದೆ ಅಷ್ಟೇ. ಕಸ್ಟಮರ್ಗಳು ದೇವ್ರು ಇದ್ದಾಗೆ ಒಂದು ರೆಸ್ಪೆಕ್ಟ್ ಕೊಡೋದನ್ನ ಕಲೀರಿ. ಓಹ್ ಆಯ್ತು ಬಿಡಿ, ತಪ್ಪಾಯ್ತು ತಪ್ಪಾಯ್ತು. ನೀವೇ ನಮಗ್ ದೇವ್ರು, ನೀವು ಬಂದ ಇಲ್ಲಿ ಬಿಸ್ನೆಸ್ ಮಾಡಿದ್ರೇನೆ ನಾವು ಅನ್ನ ತಿನ್ನೋಕಾಗೋದು. ಸರಿನಾ, ಬನ್ನಿ ಒಳಗೆ. ಸಾಕಾ ಇಷ್ಟು ರೆಸ್ಪೆಕ್ಟು, ಅಥವಾ ತೆಂಗಿನಕಾಯಿ ತಂದು ಪೂಜೆ ಮಾಡ್ಬೇಕಾ? ಬಾವಾ, ಇದ್ಯಾಕೋ ಸರಿ ಬರ್ತಿಲ್ಲ, ನಡೀರಿ ಹೋಗೋಣ. ಏನಾಯ್ತು ಅವರು? ಅಲ್ಲ ಬಾವಾ, ಅವ್ನ್ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾನೆ. ಅಪ್ಪ ಹೊಟ್ಟೆ ಹಸಿವು. ನೋಡಿದ್ಯಾ ಪಾಪಗೆ ಹೊಟ್ಟೆ ಹಸಿವಂತೆ. 75% ಡಿಸ್ಕೌಂಟ್ ಇದೆ ಅವರು. ಹಾಗಂತ ಮರ್ಯಾದೆ ಬಿಟ್ಟು ತಿನ್ನಕ್ಕಾಗತ್ತಾ? ನಡೀರಿ ಮನೆಗೆ ಹೋಗೋಣ. ಬರು, ಇದೊಂದು ಹೊತ್ತಾದ್ರೂ ಅಡುಗೆ ಬೇಡ ತಪ್ಪಲ್ಲ ಅಂತ ಖುಷಿ ಆಗಿದ್ದೀನಿ ಕಡೆ. ಪ್ಲೀಸ್ ಬಾರೆ. ಆಯ್ತು, ನೀನೇನು ಮಾಡ್ಬೇಡ, ನಾನೇ ಮಾಡ್ತೀನಿ, ನಡೀರಿ. ಯಾಕಮ್ಮ, ನೀ ಮಾಡಿದ ಅಡುಗೆ ತಿಂದು ಒಂದೇ ಸತಿ ಗೊಟ್ಟ ಕನ್ನಕ್ಕ ನಯನ. ಬರು ನೋಡು, ಇವತ್ತು ಒಂದಿನ ನನ್ ಮಾತು ಕೇಳು. ತುಂಬಾ ಜನ ರಶ್ ಇದ್ದಾರೆ. ಇಲ್ಲಿ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಲ್ಲಿದೆ. ಫಸ್ಟ್ ಫ್ಲೋರ್ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಸುನಂದ ಅವರೇ, ಎಲ್ಲ ಟೆಸ್ಟು ಮಾಡಿದ್ದೀವಿ, ಎಲ್ಲ ನಾರ್ಮಲ್ ಆಗಿದೆ, ಏನು ತೊಂದರೆ ಇಲ್ಲ, ಎಲ್ಲ ಆದಷ್ಟು ಬೇಗ ಮುಗ್ದೋಗುತ್ತೆ, ಹೆದರ್ಕೋಬೇಡಿ.
ನಿಂತ್ಕೊಳಮ್ಮಿ. ಎಲ್ಲಿಗೆ ಹೋಯ್ತಾ ಇದ್ಯಾ? ಅಪ್ಪ ಸೂರ್ಯ, ಮಗು ಕಂದ, ಸೂರ್ಯ ಏನಪ್ಪ ನೀನು ಕಾಲೆಲ್ಲ ಮುಟ್ಕೊಂಡು? ಜೀವ ಜೀವ ನಮ್ ಜೀವ ನಮ್ ದೈವ ಕಣು ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ ಯಾಕಪ್ಪ ಏನೋ ಒಂಥರ ಇದೆಯಾ ಈ ಶಿಕ್ಷೆನಲ್ಲಿ? ಏಸನೂ ಇಲ್ದೆ ಮಲಗಿದೆಯಲ್ಲ ಕಂದ, ಪ್ರಪಂಚ ತುಂಬ ಫಾಸ್ಟಾಗಿ ಹೋಗ್ತದೆಯಪ್ಪ, ಬಿಸ್ನೆಸ್ ಬೇರೆ ಕಮ್ಮಿ ಇದೆ. ಇಂಥದ್ರಲ್ಲಿ ನಾನು ಏಸಿ ಹಾಕೊಂಡು ಮಲ್ಕೊಂಡ್ರೆ ಹೆಂಗಪ್ಪ ಜೀವನ? ಕಾಲ ಹೆಂಗಪ್ಪ ತೀರ್ಸೋದು? ಯಾಕಪ್ಪ ಹುಷಾರು ಬೇಡಪ್ಪ ನಿಂಗೆ, ಬಪ್ಪ ಹಾಸ್ಪಿಟ್ಲ್ ಕೊಡು. ಈ ಕಾಯಿಲೆಗೆ ಯಾವ ಆಸ್ಪತ್ರೆಲ್ಲ ಔಷಧಿ ಸಿಗಲ್ಲ ಕಂದ, ಪ್ರಾಯಶ್ಚಿತ್ತದ ಕಾಯಿಲೆ ಕಣೋ ಇದು. ತಳ್ಕೊಂಬಳ್ಕಾಲ ಮಾತಾಡ್ಬೇಡ ನೀನು, ಅದೇನು ವಿಷಯ ಹೇಳಪ್ಪ? ಸೂರ್ಯ, ರವಿ ಮನೋಜನ್ಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗೋಂಗೆ ಮಾಡಿದೆ, ಒಳ್ಳೊಳ್ಳೆ ಕಾಲೇಜಲ್ಲಿ ಸೀಟ್ ಸಿಗೋ ಹಾಗೆ ಮಾಡಿದೆ, ಮುತ್ತು ರತ್ನದಾಗ ಅವ್ರನ್ನ ಕಾಪಾಡಿಕೊಂಡೆ. ಆದರೆ ನೀನು ಮಾತ್ರ ಮನೆ ಮೂಲೆಯಲ್ಲಿ ಒಂದು ಕಲ್ಲಾಗಿ ಬಿದ್ದಿದ್ದೆ. ಆದರೆ ಇವತ್ತು ಆ ಮುತ್ತು ರತ್ನ ಬೀರಲ್ ಸೇರ್ಕೊಂಡು, ಆದರೆ ಇದೇ ಈ ಕಗ್ಗಲ್ಲು ಕಲ್ಲು ಸಕ್ಕರೆ ಥರ ನನ್ನ ಜೀವನನ ಸಿಹಿ ಮಾಡ್ತಾ ಇದೆ ಕಣೋ ಕಂದ, ಸಿಹಿ ಮಾಡ್ತಾ ಇದೆ. ಬರೀ ಕಲ್ಲು ಸಕ್ಕರೆ ಅಲ್ಲಪ್ಪ, ನಿನಗೋಸ್ಕರ ನನ್ನ ದೇಹನ ಶ್ರೀಗಂಧ ತರ ತೆಗೆದು ಪಾದ ಕಚ್ಚಿದ್ರು ನೀನು ತೋರಿಸೋ ಪ್ರೀತಿಗೆ ಸಮ ಅಲ್ಲ. ಆದ್ರೆ ನಿಂದು ಯಾವ ಗುರ್ದಪ್ಪ ಅನ್ನೋ ತರ ಹೇಳು. ಹಳೇದೇನು ಗೆಪ್ತಿ ಇಲ್ಲ, ನನ್ ಚಿಕ್ಕ ವಯಸ್ಸಿಂದೇನು ಗೆಪ್ತಿಲ್ಲ ಅಂತ ಎಡ್ಕಿತ ಹೇಳ್ಬೇಕು ನಿನ್ಗೆ? ಹೇಳಿದೇನೆ ಹೇಳ್ತಿರಕಾಯ್ತದ? ನಿನ್ ಹುಡ್ದಪ್ಪ ಯಾವಾಗ ಅಂತ ಗೊತ್ತಿದ್ರೆ ಹೊಸ ಬಟ್ಟೆ ಕೊಡ್ಸಿ, ವೇದಿಕೆ ಮೇಲತ್ಸಿ, ದೀಪ ಅಣಿಸಿ, ಕೇಕ್ ಕತ್ತರಿಸ್ಬೋದಿತ್ತು. ಆದ್ರೆ ಏನ್ ಮಾಡೋದು, ನಿನ್ ಹುಟ್ಟಿದಬ್ಬ ಯಾವಾಗ ಅಂತಾನೆ ಗೊತ್ತಿಲ್ಲ ಅಂತೀಯ? ನಾನೇನ್ ಸುಳ್ಳು ಹೇಳ್ತಿಲ್ಲ ಅಚ್ಚಿ, ನಂಗ್ ದಿಟ್ಟವಾಗ್ಲೂ ಗೊತ್ತಿಲ್ಲ. ಹಂಗಾರೆ ಒಂದ್ ಕೆಲ್ಸ ಮಾಡು, ನೀನೀಗ ಕಣ್ಮುಚ್ಕೊಂಡು ದ್ಯಾರ ನಮ್ಸ್ಕೊಂಡು ಪ್ರಾರ್ಥನೆ ಮಾಡು. ಹಾಗದ್ಯಾರು ನಿನ್ ಹುಡ್ದಬ್ಬ ಯಾವಾಗ ಅಂತ ಸೂಚನೆ ಕೊಡ್ತಾನೆ. ಯೋಚನೆ ಏನ್ ಮಾಡ್ತಿದ್ದೀಯ ಜಜಬ್ಬ, ಒಂದಪ್ಪ ಪರಿಶ್ರಮ ನೋಡು.
ಆಯ್ತು, ನೀನೀಗ ಹಿಂಗೆ ಕಣ್ಮುಚ್ಕೊಂಡು ದ್ಯಾವ್ರಿಗೆ ಕೇಳ್ಕೊತಾ ಇರು, ಏನಾರ ಗೊತ್ತಾದ್ರೆ ನಂಗೆ ಹೇಳು. ಸರಿ, ನನೀಗ ಹೋಗಿ ಹಾಡು ಅಭ್ಯಾಸ ಮಾಡ್ಕೋತೀನಿ, ಮತ್ತೆ ದೊಡ್ಡವ್ರ ಹತ್ರ ಆಶೀರ್ವಾದ ತಗೊಂತೀನಿ. ಶಾರದಜ್ಜಿ ಹೇಳಿದ್ರು. ಹ್ಯಾಪಿ ಬರ್ಡೇ ಗಿರಿಜ. ಮುಸುಕಿನ ವೀರನೆ, ಇವರೇನು ಹೇಳುತ್ತಿದ್ದಾರೆ? ಅಂತಹ ವ್ಯಕ್ತಿಯನ್ನು ಹುಟ್ಟು ಹಾಕಿದ್ದೆ ನಾನು ಮತ್ತೆ ಎಲ್ಲಮ್ಮ. ಸಮಾಜದ ಒಳಿತಿಗಾಗಿ ಆಗಾಗ ಮುಸುಕಿನ ವೀರನ ಹಾಗೆ ಕಾಣಿಸಿಕೊಳ್ಳುತ್ತಿದ್ದವಳು ನಾನೇ. ನಾನು ಇಲ್ಲಿಯೇ ಇರಬೇಕಾದರೆ ಇದು ಯಾವ ಮುಸುಕಿನ ವೀರ? ರೇಣುಕೆ, ಏಕೆ ಸುಮ್ಮನಾಗಿ ಬಿಟ್ಟೆ? ಈ ರಾಜ್ಯಕ್ಕಾಗಿ ಏನು ಬೇಕಾದರೂ ಮಾಡುತ್ತೇನೆ ಎಂದು ಈ ಒಂದು ಕ್ಷಣದ ಹಿಂದೆ ನೀನೇ ತಾನೇ ಹೇಳಿದ್ದು. ಹೋಗಿ ಆ ಮುಸುಕಿನ ವೀರನನ್ನು ಹೊಡೆದುರುಳಿಸಿ ಬಾ. ದೊಡ್ಡಮ್ಮ, ಅದು ಅಕ್ಕ, ಇದೇನು ಹೇಳುತ್ತಿದ್ದೀರಿ? ರೇಣುಕೆಯನ್ನು ಸಣ್ಣವಳು, ಅಷ್ಟು ದೊಡ್ಡವನನ್ನು ಅವಳು ಹೋಗಿ ಹೇಗೆ ಹೊಡೆದು ಬರಲು ಸಾಧ್ಯ? ನಾನೇ ರೇಣುಕೆಯನ್ನು ಕರೆದು ಅವಳಿಗೆ ಈ ಕೆಲಸವನ್ನು ಒಪ್ಪಿಸಲಿಲ್ಲ ಇಂದುಮತಿ. ನಾನು ಇಲ್ಲಿ ಮಾತನಾಡುವಾಗ ಇವಳೇ ಮಧ್ಯ ಮಾತನಾಡಿತು. ಹಾಗೆಂದು ರೇಣುಕೆಯನ್ನು ಕಾಡಿಗೆ ಕಳಿಸುವುದೇ? ಅವಳಿಗೆ ಇದೆಲ್ಲ ಹೊಸತ್ತು. ಈಗಿನ್ನು ಶಸ್ತ್ರಾಭ್ಯಾಸ ಕಸರತ್ತುಗಳಲ್ಲಿ ಅಂಬೆಗಾಲಿಡುತ್ತಿದ್ದಾಳೆ. ನೀವು ನೋಡಿದರೆ ಯಾರನ್ನು ಕೊಲ್ಲುವ ಮಾತಾಡುತ್ತಿದ್ದೀರಿ. ಈ ಕೆಲಸಕ್ಕಾಗಿ ನಮ್ಮಲ್ಲಿ ಸೇನಾಧಿಪತಿಗಳಿದ್ದಾರೆ, ಬೇಕಾದಷ್ಟು ಸೈನ್ಯವಿದೆ. ಇದಕ್ಕಾಗಿ ನನ್ನ ಮಗಳೇ ಏಕೆ ಹೋಗಬೇಕು ಅಕ್ಕ? ರೇಣುಕೆ ಯುವರಾಣಿ ಅಲ್ಲವೇ ಇಂದುಮತಿ? ಅವಳು ಸೈನ್ಯದ ಜೊತೆ ಹೋಗುತ್ತಾಳೆ, ಬಿಡು. ಹುಟ್ಟಿದೊಡನೆ ಯಾವ ಮಗುವೂ ಮಾತನಾಡುವುದಿಲ್ಲ. ಅದಕ್ಕಾಗಿ ಅಭ್ಯಾಸ ಬೇಕಾಗುತ್ತದೆ. ಬೇಕಿದ್ದರೆ
ಇದನ್ನು ಒಂದು ಪರೀಕ್ಷೆ ಎಂದುಕೊಳ್ಳಲಿ. ಮೊದಲು ಅವಳು ತನ್ನ ಮಗಳು, ಆಮೇಲೆ ಈ ರಾಜ್ಯದ ಯುವರಾಣಿ. ನೀನು ಎಲ್ಲಿಗೂ ಹೋಗುತ್ತಿಲ್ಲ ಕಂದ, ಬಾ ನನ್ನ. ಪುಣ್ಯಾರ್ಜನೆ ಮಾಡಲು ಇಷ್ಟೊಂದು ಯೋಚಿಸಬೇಕೇ ಕರ್ತವ್ಯ? ಎಲ್ಲ ಬಗೆಯ ಮತ್ಸರಗಳನ್ನು ತ್ಯಜಿಸು, ಮನಸ್ಸು ತಾನಾಗಿಯೇ ತಿಳಿಯಾಗುತ್ತದೆ. ಆದರೆ ನನ್ನ ಬದುಕು ಕ್ಷಯವಾಗುವುದಲ್ಲವೇ ಗುರುದೇವ? ನನ್ನ ಸಾವಿಗಾಗಿ ಯಾರೋ ಹುಟ್ಟಿದ್ದಾರೆ ಎಂಬ ವಿಷಯವನ್ನು ತಿಳಿದು ನಾನು ನೆಮ್ಮದಿಯಿಂದ ಬದುಕಲು ಹೇಗೆ ಸಾಧ್ಯ ಗುರುದೇವ? ಯಾವಾಗಲೂ ಭಯದಲ್ಲೇ ಜೀವನ ಸಾಗಿಸಬೇಕಾಗುತ್ತದೆಯಲ್ಲವೇ? ಕರಾಳ ರಾತ್ರಿಯಲ್ಲೂ ಅಂಕ ಕಂಡ ಕೋಲಾಸೆ ಮತ್ತೆ ಕಯ್ಯ, ಲೆಂಕ ಕಂಡ ಪ್ರಾಣದಾಸೆ ಮತ್ತೆ ಕಯ್ಯ, ಭಕ್ತ ಕಂಡ ತನು ಮನ ಧನದಾಸೆ ಮತ್ತೆ ಕಯ್ಯ. ನಿಮ್ಮ ಅಂಕೆಗೆ ಝಂಕೆಗೆ ಶಂಕಿತನಾದಡೆ ಎನ್ನ ಲೆಂಕತನಕ್ಕೆ ಹಾನಿ ಕೂಡಲ ಸಂಗಮ ದೇವ. ಸಿದ್ಧಲಿಂಗ, ಇದೇ ಮೊದಲನೇ ಬಾರಿ ನಿನ್ ಬಾಯಲ್ಲಿ ಬಸವಣ್ಣನ ವಚನ ಕೇಳಿದ್ ನಾನು. ಮೋದಕ ತಿಂತಿದ್ರೆ ತಿಂತಾನೇ ಇರ್ಬೇಕು ಅನ್ಸುತ್ತೋ, ಹಾಗೆ ನಿನ್ ಬಾಯಿಂದ ಬಸವಣ್ಣ ಅವ್ರ ವಚನ ಕೇಳ್ತಿದ್ರೆ ಕೇಳ್ತಾನೇ ಇರ್ಬೇಕು ಅನ್ಸುತ್ತೆ. ನಮ್ ಸುಮುಖಂಗೆ ಮೂಸುಕಂಗೆ ಮೋದಕ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಯಾವಾಗ್ಲೂ ಇವರಿಬ್ರು ಮೋದಕದ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಸಿದ್ಧಲಿಂಗ, ನಾನು ನಿನಗೆ ಕಣ್ಣಿನ ವ್ಯಾಯಾಮದ ಬಗ್ಗೆ ಹೇಳ್ಕೊಟ್ಟಿದ್ನಲ್ಲ, ಅದ್ರ ಅಭ್ಯಾಸ ಮಾಡ್ಕೋ. ಆಗ್ಲಿ ಶಿವಪ್ಪ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಬೇತಾಳ, ನಾನು ಸಾಕ್ಷಿ ಜೊತೆ ಮದುವೆ ಆಗಿಲ್ಲ ಅಂದರೆ ಪ್ರೀತಮ್ ನಿನ್ನ ಸಾಯಿಸ್ಬಿಡ್ತಾನೆ ಕಡು, ಕ್ಷಮಿಸ್ಬಿಡ. ನೋಡಿದ್ರೇನ್ರಿ ನನ್ನ ಮಗನ್ನ, ಪಾಪ ಎಲ್ಲ ಮರೆತು ನನ್ನ ಮಾತನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಎಂಥ ತ್ಯಾಗ ಮಾಡ್ತಿದ್ದಾನೆ ಅಂತ. ಅವ್ನು ಮುಚ್ಚಿಲ್ ನೋಡ್ರಿ, ನನಗೂ ಅದೇ ಆಶ್ಚರ್ಯ ಆಗ್ತದೆ. ಮಂಟಪಕ್ಕೆ ಬಂದಾಗ ಜ್ವರ ಬಂದಂತರ ಇದ್ದ, ಆದರೆ ಈಗ ಹೊಸ ಉತ್ಸಾಹ ತುಂಬಿಕೊಂಡು ಎಷ್ಟು ಚೈತನ್ಯದಿಂದ ಕೂತಿದ್ದಾನೆ ನೋಡ. ಎಲ್ಲರೂ ನಂಗೆ ನಗ್ತಾ ನೋಡ್ತಾ ಇದ್ದೇನೆ. ಪಾಪ ರೀ, ಬಹುಶಃ ಅವನು ಮಂಟಪಕ್ಕೆ ಬಂದಾಗ ಅವನಿಗೆ ವೇದ ನೆನಪು ಕಾಡ್ತು ಅಂತ ಕಾಣುತ್ತೆ. ಅದಕ್ಕೆ
ದೇವಸ್ಥಾನಕ್ಕೆ ಹೋಗಿ ಧ್ಯಾನ ಮಾಡಿದ್ಮೇಲೆ ಮನಸ್ಸು ಪರಿವರ್ತನೆ ಆಗಿರಬಹುದು. ಅಲ್ಲಾರಿ, ಒಬ್ಬ ಮನುಷ್ಯನಲ್ಲಿ ಇದೇ ನನ್ನ ಜೀವನ ಅಂತ ಗೊತ್ತಾದ್ಮೇಲೆ ಆ ಮನುಷ್ಯನಲ್ಲಿ ಎಂಥ ಪರಿವರ್ತನೆ ಬರುತ್ತೆ ಅಲ್ವಾ? ನನ್ನ ಮಗನ ವಿಷಯದಲ್ಲೂ ಹೀಗೆ ಆಯ್ತು. ಹೌದು ಜಯ, ನಿನ್ನ ಜೀವನದುದ್ದಕ್ಕೂ ಇದೇ ಬುದ್ಧಿ ಆ ದೇವ್ರನ್ನ ಕೊಟ್ಟರೆ ಸಾಕು. ಇದುವರೆಗೂ ಅವನ ಬದುಕಿದ ಬದುಕೇ ಬೇರೆ, ಇನ್ನು ಮುಂದೆ ಬದುಕಬೇಕಾಗಿರೋದು ಬೇರೆ. ಇವನ ನಂಬಿಕೊಂಡು ಸಾಕ್ಷಿ ಬರ್ತಿದ್ದಾಳೆ. ವೇದ ವಿಷಯದಲ್ಲಿ ಆದ ಎಡವಟ್ಟು ಇವಳ ವಿಷಯದಲ್ಲಿ ಹಾಕಬಾರ್ದು. ನೋಡ್ತಾ ಇರಿ, ನನ್ನ ಮಗ ಸಾಕ್ಷಿನ ತುಂಬ ಖುಷಿಯಾಗಿ ನೋಡ್ಕೋತಾನೆ. ಅಷ್ಟೇ ಯಾಕೆ, ಈ ರೌಡಿ ಸಮಯದಲ್ಲಿ ಹೊರಗೆ ಬರ್ತಾನೆ. ಎಲ್ಲ ಸಂತೋಷ ಕೊಡುವಂಥ ಸುದ್ದಿಗಳೇ ಹೇಳ್ತಾ ಇದೆಯಲ್ಲ, ನೀನು ಎಲ್ಲ ಹರೈಕೆಗಳು ನೆರವೇರಿದ್ರೆ ಅಷ್ಟೇ ಸಾಕು. ಖಂಡಿತ ನೆರವೇರುತ್ತೆ, ನೋಡ್ತಾ ಇರಿ. ನಾನು ಹೇಳಿದ ಮಾತನ್ನ ಕೇಳಿಲ್ಲ ಅಂದ್ಕೋ, ಇಲ್ಲೇ ಲೈವ್ ಅಲ್ಲೇ ವೇದನ ಬೆಟ್ಟದಿಂದ ತಳ್ಳಿಬಿಡ್ತಾನೆ. ಇವ್ ನಿಜವಾಗ್ಲೂ ದೇವಸ್ಥಾನದಲ್ಲಿ ಧ್ಯಾನ ಕೂತಿದ್ನ? ಇದು ದೇವ್ರ ಮುಂದೆ ಕೂತ್ಕೊಳ್ಳೋ ಮುಖನ? ನಿಜವಾಗ್ಲೂ ನೀವು ಅದನ್ನ ನಂಬ್ತೀರಾ? ಸರಿ, ನಿನ್ ಪ್ರಕಾರ ಅವ್ನ ಎಲ್ಲಿ ಹೋಗಿದ್ದ ಅಂತ ನಿನ್ಗೆ ಅನುಮಾನ? ಅದೇ ನನಗೂ ಗೊತ್ತಾಗ್ತಿಲ್ಲ. ಸ್ವಲ್ಪ ಸುಮ್ಮನಿದ್ದಿದ್ರೆ ಆಗ್ತಿತ್ತೇನೋ, ಅನಗತ್ಯವಾಗಿ ಬಾಯಿ ಜಾರಿ ಕೆಟ್ಟವ್ರು ಅನ್ಸ್ಕೊಂಡ್ಬಿಟ್ವಿ. ಹೌದು ಕಣೆ, ಸುಮ್ಮನೆ ಅನ್ಯಾಯವಾಗಿ ಬೇಗರ ಮೇಲೆ ಅನುಮಾನ ಪಟ್ಬಿಟ್ವಿ. ಅದಿರಲಿ, ಅಳಿಯಂದ್ರೆ ನೋಡಿ ಏನು ಖುಷಿ ಖುಷಿಯಾಗಿ ಪುರೋಹಿತರು ಹೇಳಿದ ಕೆಲಸನೆಲ್ಲ ಮಾಡ್ತಾ ಇದ್ದಾರೆ. ಇಂಥ ಬಂಗಾರದ ಮನುಷ್ಯನಿಗೆ ಅವಹೇಳನ ಮಾಡಿಬಿಟ್ವಲ್ಲೇ, ಛೇ, ನನಗಂತೂ ಭಾಳ ಫೀಲಿಂಗ್ ಆಗ್ತಾ ಇದೆ. ಇವತ್ತೇನೇ ಆಗಲಿ ಆ ಫೀಲಿಂಗ್ ಹೋಗ್ಬೇಕಂದ್ರೆ ಫುಲ್ ಬಾಟ್ಲಿ ಎತ್ತೇ ಬಿಡ್ಬೇಕು. ಒಳಗಡೆ ಬರ್ಬೋದು ಆದ್ಯ ಅವರೇ? ಹಾಂ ಬನ್ನಿ. ಆದ್ಯವರೇ, ನಾನು ನಿಮ್ಮ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಹೇಗಿದ್ದೀರಾ ಅಮ್ಮಯ್ಯ ಅವರೇ? ಹೇಗಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ನಿಮಗೆ ಎಂಗೇಜ್ಮೆಂಟಿಗೆ ಟೈಮ್ ಆಗ್ಬೋದು, ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಏನು ವಿಷಯ? ನಾನು ಕೇಳೋ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಿ. ನಿಮಗೆ ಎಂಗೇಜ್ಮೆಂಟು ಇಷ್ಟ ಇದೆಯೋ ಇಲ್ಲವೋ? ವಿಕ್ಕಿನ ಮದುವೆ ಆಗೋಕ್ಕೆ ನಿಮಗೆ ಮನಸ್ಫೂರ್ತಿಯಾಗಿ ಒಪ್ಪಿಗೆ ಇದೆಯೋ ಇಲ್ವೋ? ಮಾತಾಡಿ ಆದ್ಯವರೇ. ಈಗ ಈ ಪ್ರಶ್ನೆಗಳನ್ನ ಯಾಕೆ ಕೇಳ್ತಿದ್ದೀರಾ?
ಪ್ರಶ್ನೆಗೆ ಪ್ರಶ್ನೆನೇ ಉತ್ತರ ಅಲ್ಲ ಆದ್ಯ ಅವರೇ. ಹೇಳಿ, ನಿಮಗೆ ಈ ನಿಶ್ಚಿತಾರ್ಥ ಇಷ್ಟ ಇದೆಯಾ ಇಲ್ವಾ? ಈಗ ನಿಂತಿದ್ದೀರಾ ಅಂದ್ರೆ ನಾನು ಏನ್ ಅನ್ಕೊಬೇಕು? ನಿಮ್ಮ ಮೌನವಾಗಿದ್ದೀರಾ ಅಂದ್ರೆ ನಿಮ್ಗೆ ಒಪ್ಪಿಗೆ ಇದೆ ಅಂತ ನಾನು ಅನ್ಕೊಬೇಕ? ಬೆಳಗ್ಗೆವರೆಗೂ ಇಲ್ಲೇ ಸಿಕ್ಕಾಕೊಳ್ಳೋ ಹಾಗಾದ್ರೆ ಏನ್ ಮಾಡ್ಲಿ ನಾನು? ಸ್ವಾಮಿ ಕೊರಗಜ್ಜ, ನೀನೇ ನನಗೆ ಕಾಪಾಡ್ಬೇಕು. ನಿನ್ನೆ ನಂಬಿದ್ದೀನಿ ತಂದೆ, ಕೈ ಬಿಡ್ಬೇಡ. ಅಲ್ಲೇ ನೋಡ್ತಿದ್ರ, ಬಂದಲ್ಲಿ ಕೇಕ್ ಕಟ್ ಮಾಡಿ. ಯಾ ಅಗಸ್ತ್ಯ, ಎಲ್ಲರೂ ವೇಟ್ ಮಾಡ್ತಿದ್ದಾರೆ ಇನ್ಕ್ಲೂಡಿಂಗ್ ಮೀ. ಬಾವಾ, 10 ಮೋರ್ ಮಿನಿಟ್ಸ್, ಸ್ವಲ್ಪ ವೇಟ್ ಮಾಡೋಣ. 10 ಮೋರ್ ಮಿನಿಟ್ಸಾ? ಅಗಸ್ತ್ಯ, ಎಲ್ಲರೂ ಬಂದಾಯ್ತಲ್ಲ, ಇನ್ಯಾರಿಗೆ ವೇಟಿಂಗು? ಬಾಪ, ಕೇಕ್ ಕಟ್ ಮಾಡು. ಚಿಕ್ಕು, ಕಾವೇರಿಯವ್ರು ಯಾಕೋ ಇನ್ನೂ ಬಂದಿಲ್ಲ, ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡೋಣ. ವಾಟ್ ಇಸ್ ದಿಸ್ ಅಗಸ್ತ್ಯ? ಆ ಮನೆ ಕೆಲ್ಸದವ್ರಿಗೋಸ್ಕರ ನೀವ್ ಕೇಕ್ ಕಟ್ ಮಾಡ್ದೆ ವೇಟ್ ಮಾಡದ? ನೋ ನೋ, ದಿಸ್ ಇಸ್ ನಾಟ್ ದಟ್. ನೀವು ಸುಮ್ನೆ ಬಂದು ಕೇಕ್ ಕಟ್ ಮಾಡಿ. ವೃಂದಾ, ಯಾಕೆ ಹಾಗೆ ಮಾತಾಡ್ತಿದ್ಯಾ? ಯಾರು ಹೇಳಿದ್ದು ನಿನಗೆ ಕಾವೇರಿ ಕೆಲ್ಸದವಳು ಅಂತ? ಕಾವೇರಿ ಯಾರು ಗೊತ್ತಾ? ಅವಳು ಏನೋ ಹೇಳ್ತಾಳೆ ಅಂತ ನೀವ್ ಯಾಕೆ ಕೋಪ ಮಾಡ್ಕೋತೀರಾ? ಅಗಸ್ತ್ಯ, ಕಾವೇರಿ ತಾನೆ, ಅವಳ ಪಾಡ್ಗಳು ಬರ್ತಾಳೆ. ಬಂದಿರೋ ಗೆಸ್ಟ್ನೆಲ್ಲ ವೇಟ್ ಮಾಡಿಸ್ಬಾರ್ದು. ಬಾ, ನೀ ಕೇಕ್ ಕಟ್ ಮಾಡ್ಬಾ. ಎಸ್ ಅಗಸ್ತ್ಯ, ಮೇ ಬಿ ಕಾವೇರಿ ಬರೋದು ಲೇಟ್ ಆಗುತ್ತೆ ಅಂತ ಅನ್ಸುತ್ತೆ. ಸಿಲೆಬಸ್ ರಿಲೇಟೆಡ್ ಏನೋ ವರ್ಕ್ ಹೇಳಿದ್ದೆ, ಅದು ಸ್ವಲ್ಪ ಅರ್ಜೆಂಟ್ ಇತ್ತು. ಅವಳಿಗೋಸ್ಕರ ವೇಟ್ ಮಾಡೋದು ಬೇಡ. ಅನಿಕಾ, ಇವತ್ತು ಯಾಕಮ್ಮ ಕಾವೇರಿಗೆ ಎಕ್ಸ್ಟ್ರಾ ವರ್ಕ್ ಕೊಟ್ಟೆ? ಇವತ್ತು ಮನೇಲಿ ಪಾರ್ಟಿ ಇದೆ ಅನ್ನೋದು ಗೊತ್ತಿಲ್ವಾ ನಿನಗೆ? ಡ್ಯಾಡ್, ಅರ್ಜೆಂಟ್ ಇದೆ ಅಂತ ಹೇಳಿದ್ನಲ್ಲ. ಓಕೆ ದೆನ್, ಇದೇನು, ನೀವು ಬಂದು ಕೇಕ್ ಕಟ್ ಮಾಡಿ. ಅಗಸ್ತ್ಯ, ನೋಡಲ್ಲಿ ಕಾವೇರಿ ಬಂದ್ಲು. ಅಗಸ್ತ್ಯ ಬಾ. ಕಾವೇರಿ ಬಾ.